ಸಹೃದಯರೇ, ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಾದಂಥ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ವರ್ಯು ಅನ್ನಿಸ್ಕೊಂಡ ಶ್ರೀಮಾನ್ ಎ ಚೆನ್ನೇಗೌಡರೇ, ಒಂದಲ್ಲ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾ ಮೂಲತಃ ಒಬ್ಬ ವ್ಯಾಪಾರಿಗಳಾದರೂ ಕೂಡ ಅವರು ತಮ್ಮ ಬಾಹುಳ್ಯವನ್ನು ಹೇಗೆ ವಿಸ್ತರಿಸ್ಕೊಳ್ತಾ ಇದ್ದಾರೆ ಅಂದರೆ ಕಲೆಗೆ ತಮ್ಮನ್ನು ತಾವು ತೆತ್ಕೊಂಡಿದ್ದಾರೆ. ಆದ್ದರಿಂದ ಕನ್ನಡ ಅಧ್ಯಾಪಕನಾಗಿ ಈ ಚಿತ್ರದಲ್ಲೂ ಕೂಡ ನಾನು ಕನ್ನಡ ಪಾಠ ಮಾಡ್ತೇನೆ, ಕನ್ನಡ ಅಧ್ಯಾಪಕನಾಗಿ ಪಾಠ ಮಾಡ್ತೇನೆ. ಪದ್ಯಗಳನ್ನು ರಾಗವಾಗಿ ಹೇಳಿ ಅವುಗಳ ಅರ್ಥವನ್ನು ವಿವರಿಸಿ ವ್ಯಾಖ್ಯಾನ ಮಾಡ್ತಾ ಟೆಕ್ಸ್ಟನ್ನು ಪ್ರಿಟೆಕ್ಸ್ಟ್ ಮಾಡಿಕೊಂಡು ಬೇರೆ ಇನ್ನೇನೇನೋ ಹೇಳುವ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಿದ್ದೇನೆ. ಎಲ್ರಿಗೂ ನಮಸ್ಕಾರ. ಈ ದಿವಸ ಎಸ್ ವಿ ಕ್ರಿಯೇಷನ್ಸ್ ಅವರ ಪುಟಾಣಿ ಪವರ್ ಎಂಬ ಮಕ್ಕಳ ಚಿತ್ರದ ಟೀಸರ್ ಬಿಡುಗಡೆ, ಪೋಸ್ಟರ್ ಬಿಡುಗಡೆ, ಹಾಡುಗಳನ್ನು ಬಿಡುಗಡೆ, ತುಣುಕುಗಳನ್ನು ಕೂಡ ನಾವು ಮಾಡಿದ್ದೇವೆ. ಇದರ ನಿರ್ಮಾಪಕರಾದಂಥ ಶ್ರೀ ರಾಜಶೇಖರ್ ಅವರು, ನಿರ್ದೇಶಕ ಗಜೇಂದ್ರ ಅವರು ಹಾಗೂ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಸಮಾಜ ಸೇವಕರು, ಸಮಾಜದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸರಿ, ಇಂಥ ಮಕ್ಕಳಿಗೆ ಇದನ್ನು ಮಾಡಿಸ್ಬೇಕಾ, ನಾವು ಇದನ್ನು ಹೇಗೆ ನೋಡಬೇಕು ನಾವು ಅಂತ ಅಂದರೆ ಅದನ್ನು ಮಾಡಿ ತೋರಿಸ್ತೇವೆ ಸಮಾಜಕ್ಕೆ ನಾವು ಹೇಳಕ್ಕೆ ಆಗೋದಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಆರಾಧನಾ ಭಟ್ ನಿಟ್ಟೋಡಿ ಅಂತ. ಎಸ್, ಇದು ನಮ್ಮ ಸಿನಿಮಾ ಪುಟಾಣಿ ಪವರ್. ಈ ಸಿನಿಮಾದಲ್ಲಿ ನಾನು ಪ್ರಮುಖ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಏನು ಅಂತ ಅಂದರೆ, ಈ ಸಿನಿಮಾದಲ್ಲಿ ನಾನು ಐಶ್ವರ್ಯ ಅನ್ನೋ ಒಂದು ಪಾತ್ರವನ್ನು ಮಾಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಯಾವ ರೀತಿಯ ಐಶ್ವರ್ಯ ಪಾತ್ರ ಮುಖ್ಯ ಆಗುತ್ತೆ ಅನ್ನೋದಂದರೆ, ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ತಡೆಹಿಡಿಯುವಂಥ ಪ್ರಯತ್ನವನ್ನು ಈ ಸಿನಿಮಾದ ಉದ್ದಕ್ಕೂ ನಾನು ಮಾಡುವಂಥ ಕ್ಯಾರೆಕ್ಟರ್ ನನಗೆ ಈ ಒಂದು ಸಿನಿಮಾದಲ್ಲಿ ಸಿಕ್ಕಿದೆ. ಎಸ್, ನಾನು ಇಲ್ಲಿ ತನಕ 9 ಸಿನಿಮಾವನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ 5 ಸಿನಿಮಾ ಶೂಟಿಂಗ್ ಬಾಕಿ ಇದೆ, ಆಗ್ತಾ ಇದೆ. ಹಾಗೆ ನಾನು 9 ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಯಾ, ಈ ಸಿನಿಮಾಗೆ ಹೇಗೆ ಸೆಲೆಕ್ಟ್ ಆದೆ ಅಂತಂದರೆ, ನಾನು ಮಜಾ ಭಾರತ ಅಂತ ಕಲಸೂಪರಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇತ್ತು. ಆ ರಿಯಾಲಿಟಿ ಶೋಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದನ್ನು ನಮ್ಮ ಡೈರೆಕ್ಟರ್ ಸರ್ ಆದಂಥ ಗಜೇಂದ್ರ ಸರ್ ಅವರು ನೋಡಿದರು, ಅವ್ರಿಗೆ ಇಷ್ಟ ಆಯಿತು ನನ್ನ ಆ್ಯಕ್ಟಿಂಗ್. ಸೊ ಅವ್ರು ಕರೆದಿದ್ದರು, ಅದನ್ನ ಈ ಥರ ಪುಟಾಣಿ ಪವರ್ ಅಂತ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದೀನಿ, ನಿನಗೆ ಒಂದು ಒಳ್ಳೆ ಅವಕಾಶ ಕೂಡ ಸಿಗ್ತಾ, ಹಾಗೆಯೇ ನಿನ್ನ ಆ್ಯಕ್ಟಿಂಗನ್ನು ಚೆನ್ನಾಗಿ ಈ ಒಂದು ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು, ಬರ್ತೀಯ ಆ್ಯಕ್ಟಿಂಗ್ ಮಾಡ್ತೀಯ ಅಂತ ಕೇಳಿದರು. ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ, ನನ್ನ ಆ್ಯಕ್ಟಿಂಗ್ ಕನಸು ಅಂತಲೂ ಹೇಳ್ಬೋದು. ಸೊ ನನಗಿದೊಂದು ಒಳ್ಳೆಯ ಆಪರ್ಚುನಿಟಿ, ಸೊ ಮಿಸ್ ಮಾಡೋದು ಬೇಡ ಅಂತ ಹೇಳಿ ನಾನು ಈ ಒಂದು ಸಿನಿಮಾಕ್ಕೆ ಒಪ್ಕೊಂಡೆ. ಈ ಸಿನಿಮಾ ಪುಟಾಣಿ ಪವರ್ ಅಂತ ಖಂಡಿತವಾಗಿಯೂ ಇದು ನನ್ನ ಬಹು ನಿರೀಕ್ಷಿತ ಸಿನಿಮಾ ಅಂತ ಹೇಳ್ಬೋದು. ದಯವಿಟ್ಟು ನೀವೆಲ್ಲರೂ ಕೂಡ ಈ ಸಿನಿಮಾನ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಈ ಸಿನಿಮಾನ ನೋಡಿ ಆದರೂ ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಸ್ಟಾಪ್ ಮಾಡುವಂಥ ಒಂದು ಕೆಲಸವನ್ನು ಮಾಡೇ ಮಾಡ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಡಿನ ಸಮಸ್ತ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪುಟಾಣಿ ಪವರ್ ಚಲನಚಿತ್ರ ಸಾಮಾಜಿಕ ಕಳಕಳಿಯ ಚಿತ್ರ, ಸಾಮಾಜಿಕ ಸಂವೇದನೆಯ ಚಿತ್ರ. ಇಡೀ ಚಿತ್ರ ಶಿಕ್ಷಣದ ಮಹತ್ವವನ್ನು ಸಾರಿತಾ ಹೋಗುತ್ತದೆ. ಈ ಚಿತ್ರದಲ್ಲಿ ಆರ್ಥಿಕ ಅಸಮಾನತೆ ಹಾಗೂ ಬಾಲಕಾರ್ಮಿಕರ ಪದ್ಧತಿಯ ವಿರುದ್ಧ ಅರಿವು ಮೂಡಿಸುವ ಪ್ರಯತ್ನವನ್ನು ನಿರ್ದೇಶಕರಾದ ಗಜೇಂದ್ರ ಅವರು ಚೆನ್ನಾಗಿ ಮಾಡಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ನಾನು ತಂದೆ ಪಾತ್ರನ ನಿರ್ವಹಿಸಿದ್ದೀನಿ. ಬಾಳೊಂದು ಬಂಡೆ ಕಲ್ಲಿದ್ದ ಹಾಗೆ ಕುಂತಲ್ಲೇ ಕೂರಬಾರದು, ನೋವನ್ನು ಸಹಿಸಿ ಪ್ರೀತಿಯನ್ನು ಗಳಿಸಿ ದೇವರೇ ಆಗಬಹುದು. ಆ ಹಾಡು ನನಗೆ ಆತ್ಮತೃಪ್ತಿ ತಂದಿದೆ. ಈ ಸಿನಿಮಾದಲ್ಲಿ ಪ್ರಖ್ಯಾತ ಸಾಹಿತಿ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರ ಜೊತೆಗೆ ನಾನು ಅಭಿನಯಿಸಿರೋದು ನಿಜಕ್ಕೂ ನನ್ನ ಸೌಭಾಗ್ಯ. ಎಲ್ಲ ಪುಟಾಣಿ ಮಕ್ಕಳು ತುಂಬ ಚೆನ್ನಾಗಿ ಅವ್ರ ಪಾತ್ರನ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಆನಂದಿಸಿ. ಧನ್ಯವಾದ. ನನ್ನ ಹೆಸರು ಗಜೇಂದ್ರ ಅಂತ, ಪುಟಾಣಿ ಪವರ್ ಚಿತ್ರದ ನಿರ್ದೇಶಕ. ಬಾಲಕಾರ್ಮಿಕ ಮುಕ್ತ ಭಾರತ ಅನ್ನೋದು ನನ್ನ ಕನಸು. ಇವತ್ತಿಗೆ ಬಾಲಕಾರ್ಮಿಕ ಪದ್ಧತಿ ಹೇಗೆ ಹಬ್ಬಿಕೊಂಡಿದೆ ಅಂದರೆ,
ಅದನ್ನು ಇವತ್ತಿಗೆ ಯಾರ ಕೈಯಲ್ಲೂ ತಡೆಯೋಕ್ಕೆ ಆಗ್ತಾ ಇಲ್ಲ. ಮಕ್ಕಳ ಬಗ್ಗೆ ಅರಿವು ಮೂಡಿಸ್ಬೇಕು, ಮಕ್ಕಳು ಒಳ್ಳೆ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಅನ್ನೋದನ್ನು ಈ ಕಥೆ ಮುಖಾಂತರ ತೋರಿಸಿದ್ದೀವಿ. ಬಾಲಕಾರ್ಮಿಕ ಪದ್ಧತಿನ ಹೇಗೆ ನಿರ್ಮೂಲನೆ ಮಾಡಬಹುದು ಅನ್ನೋದನ್ನು ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಇದು ಕತೆ ಹೇಗೆ ಮಾಡಿದ್ವಿ ಅಂದರೆ, ನನ್ನ ಕಣ್ಮುಂದೆ ಬೆಂಗಳೂರಲ್ಲಿ ಬಸವನಗುಡಿ ಪರಿಷೆ ಕಳೆಕಾಯಿ ಪರಿಷೆ ನಡೀತು. ಅಲ್ಲಿ ನೋಡಿದಾಗ ತುಂಬ ಬಾಲಕಾರ್ಮಿಕರು ಮಕ್ಕಳು ಪಿ ಪಿ ಮಾರೋದ್ರಿಂದ ಹಿಡಿದು ಬಟ್ಟೆ ಮಾರೋದ್ರಿಂದ ಹಿಡಿದು ಸುಮಾರು ಜನ ಮಕ್ಕಳು ನೋಡಿದೆ. ಸರಿ, ಇದು ಹೇಗಾದರೂ ಹೋಗ್ಲಾಡಿಸ್ಬೇಕು ಅಂತ ಅದ್ರ ಬಗ್ಗೆ ಅನ್ವೇಷಣೆ ಮಾಡಿದೆ. ಅನ್ವೇಷಣೆ ಮಾಡಿದಾಗ 1989 ಡಿಸೆಂಬರ್ 20 ಒಂದು ನಮ್ಮ ಇಡೀ ರಾಷ್ಟ್ರದ 65 ರಾಷ್ಟ್ರಗಳು ಒಂದು ಒಡಂಬಡಿಕೆ ಮಾಡಿಕೊಂಡಿವೆ. ತಮ್ಮ ದೇಶದಲ್ಲಿರ್ತಕ್ಕಂಥ ಮಕ್ಕಳ ಹಕ್ಕನ್ನು ನಾವು ರಕ್ಷಿಸ್ತೇವೆ ಅಂತೇಳಿ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ. ಅದಾದ ಮೇಲೆ ನಮ್ಮ ಭಾರತ ಸರ್ಕಾರ 1992 ಡಿಸೆಂಬರ್ 11 ಈ ಒಡಂಬಡಿಕೆಗೆ ಸಹಿ ಮಾಡಿದೆ. ಆದರೆ ಇವತ್ತಿಗೂ ಸರಿ ವಿಶ್ವದಾದ್ಯಂತ ಸುಮಾರು 15-20 ಕೋಟಿಗೂ ಅಧಿಕ ಬಾಲಕಾರ್ಮಿಕರಿದ್ದಾರೆ. ಇಷ್ಟು ದೊಡ್ಡ ಒಡಂಬಡಿಕೆ ಇಡೀ ವಿಶ್ವದಲ್ಲಿ ಬೇರೆ ಯಾವುದೂ ಆಗಿಲ್ಲ. ಈ ಇಷ್ಟು ದೊಡ್ಡ ಒಡಂಬಡಿಕೆ ಆದ್ರೂ ಬಾಲಕಾರ್ಮಿಕರು ಇದ್ದಾರೆ ಅನ್ನೋದೇ ಒಂದು ದುರಂತ. ಇದನ್ನು ಹೇಗಾದರೂ ಮಾಡಿ ಹೋಗಲಾಡಿಸ್ಬೇಕು ಅಂತ ಈ ಸಿನಿಮಾ ಮಾಡಿದ್ದೀನಿ ನಾನು. ಮುಖ್ಯವಾಗಿ ಬಾಲನಟಿ ಆರಾಧನಾ, ಮಜಾಭಾರತ ಖ್ಯಾತಿ ಆರಾಧನಾ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಮಾಡಿದ್ದಾಳೆ. ರಾಜಶೇಖರ್ ಅವರು ನಿರ್ಮಾಪಕರಾಗಿದ್ದಾರೆ, ಸಹ ನಿರ್ಮಾಪಕನಾಗಿ ನಾನು ಇದರಲ್ಲಿ ಕೆಲಸ ಮಾಡಿದ್ದೀನಿ. ಮಿಕ್ಕಂತೆ ದೊಡ್ಡರಂಗೇಗೌಡರು, ಮಹೇಂದ್ರ ಮನುತ್ತವರು, ಹರಿಣಿ ಮೇಡಮ್ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಹಾಡು 5 ಹಾಡುಗಳಿದೆ. ವಿಜಯಕೃಷ್ಣ ಅವರು ಇದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ನಾನು 2 ಹಾಡಿಗೆ ಸಾಹಿತ್ಯ ಬರೆದಿದ್ದೀನಿ. ನನ್ನೆಯ ಈ ಜನ್ಮ ನಿನ್ನಿಂದಲೇ, ನೀ ಕೊಟ್ಟ ಜೀವ ಅಳುತ್ತಿದೆ ಈಗ, ಈ 2 ಸಾಹಿತ್ಯನ ನಾನು ಮಾಡಿದ್ದೀನಿ. ಸುನಿಲ್ ಅರದೂರ್ ಅನ್ನೋನು 2 ಸಾಹಿತ್ಯ ಮಾಡಿದ್ದಾನೆ. ರಂಗನಾಥನ್ ಅವರು ಒಂದು ಸಾಹಿತ್ಯ ಮಾಡಿದ್ದಾರೆ. ವಿಜಯಕೃಷ್ಣ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸರ್, ಈ ಪುಟಾಣಿ ಪವರ್ ಚಲನಚಿತ್ರ ಇದಕ್ಕೆ ಪೋಸ್ಟರ್ ಡಿಸೈನ್ ತುಳಸಿ ರಾಮರಾಜ್ ಅವರು ಮಾಡಿದ್ದಾರೆ. ಅದ್ಭುತವಾಗಿ ಡಿಸೈನಿಂಗ್ ಮಾಡಿದ್ದಾರೆ. ಅವರು ನಮಗೆ ಸ್ಟಾರ್ಟಿಂಗಿಂದ ಇವಾಗವರೆಗೂ ತುಂಬ ಸಹಕಾರ ಕೊಟ್ಟು ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ. ತುಳಸಿ ರಾಮ್. ನಮಸ್ತೆ, ನನ್ನ ಹೆಸರು ವಿಜಯಕೃಷ್ಣ ಅಂತ. ನಾನು ಪುಟಾಣಿ ಪವರ್ ಅನ್ನೋ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್. ಇದರಲ್ಲಿ ಒಟ್ಟು 5 ಹಾಡುಗಳಿದೆ. ಅದರಲ್ಲಿ ಒಂದು ಅಜಯ್ ವಾರಿಯರ್ ಸರ್ ಹಾಡಿದ್ದಾರೆ, ಆಮೇಲೆ ಇನ್ನೊಂದು ಸಂಜನಾ ರಾವ್ ಅಂತ, ಇನ್ನೊಂದು ಉಷಾ ಪ್ರಕಾಶ್ ಅಂತ. ಆಮೇಲೆ ಎಲ್ಲ ಸಾಂಗ್ಗಳು ಹಾಡುಗಳು ಬೇರೆ ಬೇರೆ ಇದೆ. ಲೈಕ್ ಒಂದು ಕ್ಲಾಸಿಕಲ್ ಬೇಸ್ಡು, ಒಂದು ಪ್ಯಾಥೋ ಸಾಂಗ್ ಇದೆ, ಒಂದು ಜಾಲಿ ಸಾಂಗ್ ಇದೆ. ಸೊ ಡೈರೆಕ್ಟರ್ ಹೇಳಿರೋ ಎಲ್ಲ ಫೀಲಲ್ಲೂ ಒಂದು ಒಳ್ಳೆ ಪ್ರಯತ್ನ ಮಾಡೋಕ್ಕೆ ಟ್ರೈ ಮಾಡಿದೆ ಸಂಗೀತ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸಿರಿ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನೋಡ್ಕೊಂಡು ಮಜಾ ಮಾಡಿ.